ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ, ಅವರು ದಯವಿಟ್ಟು ತನಿಖೆ ಮಾಡಿ. ಈಗ 40% ಅಂತ ಆರೋಪವನ್ನು ಅವರು ಹೊರಿಸಿದ್ದಾರೆ. 40% ಆಗಿದೆ ಅನ್ನೋದನ್ನು ಪುರಾವೆ ಮಾಡಿ ತೋರಿಸ್ಬೇಕಿದೆ. ಐ ಡಿಮಾಂಡ್ ಕಾಂಗ್ರೆಸ್ ಬೀಯಿಂಗ್ ಇನ್ ಗೌರ್ಮೆಂಟ್ ಟು ಗಿವ್ ಅಸ್ ಆಲ್ ದಿ ಪ್ರೂಫ್ ಆ್ಯಂಡ್ ಶೋ ದ್ಯಾಟ್ ದೇರ್ ವಾಸ್ 40%. ಎರಡನೇದು, ಕಾಂಟ್ರಾಕ್ಟ್ ಅಸೋಸಿಯೇಷನ್ದವ್ರು 40% ಇದೆ 40% ಇದೆ ಅಂತಾರೆ. ಈಗ ನಾನು ಕೆಂಪಣ್ಣಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ, ಈಗ ಅವ್ರ ಸರ್ಕಾರ ಬಂದಿದೆ, 40% ಇಲ್ಲ ಅಂತ ಅವ್ರು ಹೇಳ್ಕೋಬೋದು. ಹಾಗಾದರೆ ಎಲ್ಲ ಕೆಲಸಗಳಲ್ಲಿ 40% ಕಡಿಮೆ ಪರ್ಸೆಂಟೇಜ್ ಕಮ್ಮಿ ಟೆಂಡರ್ ಹಾಕಬೇಕು ಅವರು. ಇನ್ನು ಮುಂದೆ ಎಲ್ಲ ಏನಿದೆ 40% ಕಡಿಮೆ ಟೆಂಡರ್ ಹಾಕಬೇಕು ಅವರು ಅಂದರೆ ಅವತ್ತು 40% ಇದೆ ಅಂತ ಆಗುತ್ತೆ. ಇವತ್ತು ಅಷ್ಟೇ ಟೆಂಡರ್ ಹಾಕಿದರೆ ಮತ್ತು ಅದೇ ಪರ್ಸೆಂಟೇಜ್ ಮುಂದುವರ್ದಂಗೆ ಆಗ್ತಲ್ಲ. ಅದಕ್ಕೆ ಕೆಂಪಣ್ಣನ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅವ್ರ ಅಸೋಸಿಯೇಷನ್ದವರು ಇಡೀ ಎಲ್ಲ ಕಾಂಟ್ರಾಕ್ಟ್ರ್ ಹೇಳಬೇಕು, ಇನ್ನು ಮುಂದೆ 40% ಕಡಿಮೆ ಟೆಂಡರ್ ಹಾಕಿ ನೀವು ಡಾಕ್ಯುಮೆಂಟ್ ಅಂತ ಯಾರು ಮಾಡಲಿ? ಇದು ಕೆಂಪಣ್ಣವ್ರು ಇದುವರೆಗೂ ಮಾಡಿಲ್ಲ, ಕೋರ್ಟ್ಗೂ ಕೊಟ್ಟಿಲ್ಲ, ಅಪಪ್ರಚಾರ ಮಾಡಿದರು, ಕಾಂಗ್ರೆಸ್ನ ಲಾಭ ತೊಗೊಂಡ್ರು ಅವ್ರ ಜೊತೆಗೆ ಸೇರಿ. ಆಗ ಈಗಾದರೂ ಮಾಡಲಿ, ಎಲ್ಲವೂ ತನಿಖೆ ಮಾಡಲಿ, ನಮ್ಮ ಕಾಲದ್ದು ಮಾಡಲಿ. ನಾವು ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀವಿ ಅವ್ರ ಕಾಲದ ಹಗರಣ. ಅವ್ರ ಕಾಲದಲ್ಲಿ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಆದಂಥ ಸಂದರ್ಭದ ಹಗರಣ, ಶಿಕ್ಷಕರ ನೇಮಕ ಹಗರಣ ಸಿ ಐ ಡಿ ಕೊಟ್ಟಿದ್ದೀವಿ. ಆಮೇಲೆ ಲೋಕಾಯುಕ್ತಕ್ಕೆ 60% ಅಬೌವ್ ಪ್ರೀಮಿಯಂ ಕೊಟ್ಟಂಥ ಕಾರ್ಪೊರೇಷನ್ ಟೆಂಡರ್ಗಳ ಬಗ್ಗೆ ನಾವು ಲೋಕಾಯುಕ್ತಕ್ಕೆ ಕೊಟ್ಟಿದ್ದೇವೆ. ಅದು ತನಿಖೆ ಆಗಲಿ, ಅವ್ರ ಕಾಲದ ತನಿಖೆ ಆಗಲಿ, ನಮ್ಮ ಕಾಲದ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ.